ಹಾಯ್ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಲ್ಲ SSLC ಅದೇ ರೀತಿ PUC ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಪರೀಕ್ಷೆಯಲ್ಲಿ ಸಂಪೂರ್ಣ ಸಾಕಷ್ಟು ಬದಲಾವಣೆ ಕೂಡ ತಂದಿದ್ದಾರೆ. ವಿದ್ಯಾರ್ಥಿಗಳಿಗೆ ಸಿಹಿ ಸುದ್ದಿ ಕೂಡ ಬಂದಿದೆ, ಅದನ್ನು ಡೀಟೇಲ್ ಆಗಿ ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇಲ್ಲಿ ಲಿಸ್ಟ್ ಇದೆ, ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಒಂದು ಬಂದುಬಿಟ್ಟು 10ನೇ ತರಗತಿ ಅದೇ ರೀತಿ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಸಿಹಿ ಸುದ್ದಿಯನ್ನು ಕೂಡ ನೀಡಿದೆ ರಾಜ್ಯ ಸರ್ಕಾರದಿಂದ. ಇನ್ನು ಮುಂದೆ ನಿಮಗೆ ಏನಂದರೆ, ವರ್ಷಕ್ಕೆ 3 ಬಾರಿ ನಿಮಗೆ, 1 ವರ್ಷಕ್ಕೆ 3 ಬಾರಿ ನಿಮಗೆ ಪರೀಕ್ಷೆ ಇರ್ತದೆ. ಗ್ಯಾಪ್ನಲ್ಲಿ 1 ವರ್ಷಕ್ಕೆ ಈ ಹಿಂದೆ 2 ಬಾರಿ ಪರೀಕ್ಷೆ ಇತ್ತು, ಒಂದು ಮೇನ್ ಎಕ್ಸಾಮ್, ಇನ್ನೊಂದು ಸಪ್ಲಿಮೆಂಟ್ರಿ ಎಕ್ಸಾಮ್. ಈಗ ವರ್ಷಕ್ಕೆ 3 ಬಾರಿ ಪರೀಕ್ಷೆಯನ್ನು ಕಂಡಕ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬೋತ್ SSLC ಮತ್ತು PUC ವಿದ್ಯಾರ್ಥಿಗಳು ಇಬ್ಬರಿಗೂ ಕೂಡ ಸೇಮ್ ವರ್ಷಕ್ಕೆ 3 ಬಾರಿ ಪರೀಕ್ಷೆಯನ್ನು ಕಂಡಕ್ಟ್ ಮಾಡ್ತಾರೆ. ನಂತರ ಏನು ಅಂದರೆ, ಇದಕ್ಕಿಂತ ಮುಂಚೆ 2 ಪರೀಕ್ಷೆ ಮಾತ್ರ ಮಾಡ್ತಿದ್ರು, ಈಗ 3 ಪರೀಕ್ಷೆ ಮಾಡ್ತಿದ್ದಾರೆ. ಇದಕ್ಕೆ ಕಾರಣ ಶೈಕ್ಷಣಿಕ ಪ್ರಗತಿ, ಅರ್ಥಪೂರ್ಣ ಕಲಿಕೆ ಉದ್ದೇಶದಿಂದ ಇದನ್ನು ನಾವು ಜಾರಿಗೆ ತರ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಅದೇ ರೀತಿ ಟೈಮ್ ಟೇಬಲ್ ಕೂಡ ಪ್ರಕಟಣೆ ಮಾಡಿದ್ದಾರೆ, ನಿಮ್ಮ ಪರೀಕ್ಷೆ ಟೈಮ್ ಟೇಬಲ್ ಕೂಡ ಪ್ರಕಟಣೆ ಮಾಡಿದ್ದಾರೆ, ಅದನ್ನು ನಾವು ತಿಳಿಸ್ಕೊಳ್ಳೋಣ ಬನ್ನಿ. ಮೊದಲು ಬಂದುಬಿಟ್ಟು, ಇನ್ ಕೇಸ್ ನೀವು ಪರೀಕ್ಷೆಯನ್ನು ಕೂಡ ಬರೀತೀರಾ, ಎಲ್ಲ ವಿದ್ಯಾರ್ಥಿಗಳು, ನಿಮಗೆ ಸ್ಯಾಟಿಸ್ಫೈ ಆಗೋದಿಲ್ಲ, ಮಾರ್ಕ್ಸ್ ನಿಮಗೆ ಸ್ಯಾಟಿಸ್ಫೈ ಆಗೋದಿಲ್ಲ, ಇನ್ನೂ ಕೂಡ ಒಳ್ಳೆ ಮಾರ್ಕ್ಸ್ ತೆಗೆಬೇಕಿತ್ತು ಅಂತ ನೀವು ಚೂಸ್ ಮಾಡ್ಬೋದು. ಬ್ಯಾಡ್ ಅಂದರೆ ನೀವು ಸಿಕ್ಕಿರೋ ಮಾರ್ಕ್ಸ್ನ ರಿಜೆಕ್ಟ್ ಮಾಡಿ, ಬೇಕಾದರೆ 2ನೇ ಪರೀಕ್ಷೆ ಕೂಡ ಅಟೆಂಡ್ ಮಾಡ್ಬೋದು ಅಂತ ಹೇಳಿ ಇಲ್ಲಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. 3ನೇ ಪರೀಕ್ಷೆ ಕೂಡ ಅಟೆಂಡ್ ಮಾಡ್ಬೋದು, ಇದು ವಿದ್ಯಾರ್ಥಿ ಸ್ನೇಹಿ ಆಗಿರುತ್ತದೆ. ಆದರೆ ನಿಮಗೆ, ನೀವು ಫಸ್ಟ್ನೇ ಎಕ್ಸಾಮ್ ಬರೀತೀರಾ, ನಿಮಗೆ ಮಾರ್ಕ್ಸ್ ಸ್ಯಾಟಿಸ್ಫೈ ಆಗೋದಿಲ್ಲ, ನಂತರ 2ನೇ ಎಕ್ಸಾಮ್ ಬರೀತೀರಾ, ನಿಮಗೆ ಕನ್ಸಿಡರ್ ಮಾಡೋದು ಬಂದ್ಬಿಟ್ಟು ಕೊನೆ ಎಕ್ಸಾಮ್, ಅಂದರೆ 2ನೇ ಎಕ್ಸಾಮ್ ಅಂತ ಕನ್ಸಿಡರ್ ಮಾಡ್ತಾರೆ. ನಿಮಗೆ ಯಾವುದೇ ರೀತಿ 2ರಲ್ಲಿ 1 ಯಾವುದೋ ಏಟ್ ಸ್ಕೋರ್ ಬಂದಿದೆ ಅದನ್ನು ಮಾತ್ರ ಕನ್ಸಿಡರ್ ಮಾಡ್ತೀವಿ ಅಂತ ಆ ರೀತಿ ಮಾಡ್ತಾರಲ್ಲ, ನೀವು ಯಾವುದು ಹೊಸದಾಗಿ ಬರೀತೀರ ಅದನ್ನು ಮಾತ್ರ ಅವರು ಕನ್ಸಿಡರ್ ಮಾಡ್ತಾರೆ. ಇದು ಕೂಡ ಎಲ್ಲ SSLC ಅಂದರೆ PUC ವಿದ್ಯಾರ್ಥಿಗಳಿಗೆ ಕ್ಯಾಪ್ನ ಇರಲಿ. ನಂತರ ಇಲ್ಲಿ ಈಗ ಈ ಹಿಂದೆ ನಿಮಗೆ ವಾರ್ಷಿಕ ಪರೀಕ್ಷೆ, ಪೂರಕ ಪರೀಕ್ಷೆ ಅಂದರೆ ಸಪ್ಲಿಮೆಂಟ್ರಿ ಎಕ್ಸಾಮ್ ಅಂತ ಕರಿತಿದ್ರು, ಈಗ ಆ ರೀತಿ ಕರೆಯೋದಿಲ್ಲ. ಏನಂದರೆ ವಾರ್ಷಿಕ ಪರೀಕ್ಷೆ 1, ವಾರ್ಷಿಕ ಪರೀಕ್ಷೆ 2, ವಾರ್ಷಿಕ ಪರೀಕ್ಷೆ 3 ಅಂತ ಕರೀತಾರೆ. ಅದನ್ನು ನಿಮಗೆ ಜ್ಞಾಪನ ಇರಲಿ, ಅದು ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ನಂತರ ಮೇಜರ್ ಆಗಿ ಟೈಮ್ ಟೇಬಲ್ ಕೂಡ ಪ್ರಕಟ ಮಾಡಿದ್ದಾರೆ, ನಿಮ್ಮದು ಪರೀಕ್ಷೆ ಟೈಮ್ ಟೇಬಲ್ ಯಾವಾಗ ಕಂಡಕ್ಟ್ ಮಾಡ್ತೀವಿ ಅಂತ ಅದನ್ನು ಕೂಡ ಪ್ರಕಟ ಮಾಡಿದ್ದಾರೆ. ಟೈಮ್ ಟೇಬಲ್ ನೋಡ್ತೀನಿ ಬನ್ನಿ. ಮೊದಲು PUC ವಿದ್ಯಾರ್ಥಿಗಳು ಕೇಳ್ಕೊಳ್ಳಿ, ಪರೀಕ್ಷೆ 1 ಅಂದರೆ ಫಸ್ಟ್ ಎಕ್ಸಾಮ್ ಬಂದುಬಿಟ್ಟು March 1ರಿಂದ March 25ರವರೆಗೆ ನಿಮಗೆ ನಡೀತಿದೆ. ಪ್ರತಿ ವರ್ಷ ಇದೇ ಥರ ಇರುತ್ತಂತೆ. ಇನ್ ಕೇಸ್ ಚೇಂಜಸ್ ಆದರೆ ಅವರು ನೋಟಿಫೈನ ಮಾಡ್ತಾರೆ. PUC ವಿದ್ಯಾರ್ಥಿಗಳಿಗೆ March 1ರಿಂದ March 25ರವರೆಗೆ ನಿಮಗೆ 1ನೇ ಪರೀಕ್ಷೆ, 2ನೇ ಪರೀಕ್ಷೆ May 15ರಿಂದ June 25 2ನೇ ಪರೀಕ್ಷೆ, 3ನೇ ಪರೀಕ್ಷೆ July 12ರಿಂದ July 30. ಮತ್ತೆ ಹೇಳ್ತಿದ್ದೀನಿ ಕೇಳಿಸ್ಕೊಳ್ಳಿ, PUC ವಿದ್ಯಾರ್ಥಿಗಳಿಗೆ 1ನೇ ಪರೀಕ್ಷೆ March 1ರಿಂದ March 25, 2ನೇ ಪರೀಕ್ಷೆ May 15ರಿಂದ June 5, 3ನೇ ಪರೀಕ್ಷೆ July 12ರಿಂದ July 30ರವರೆಗೆ ನಡೀತಾರೆ. ಅದೇ ರೀತಿ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ನೋಡಿದ್ರೆ, 10ನೇ ತರಗತಿ ವಿದ್ಯಾರ್ಥಿಗಳಿಗೆ 10th ಅವ್ರಿಗೆ 1ನೇ ಪರೀಕ್ಷೆ ಬಂದುಬಿಟ್ಟು March 30ರಿಂದ April 15ರವರೆಗೆ ನಡೀತದೆ. March 30ರಿಂದ April 15 1ನೇ ಪರೀಕ್ಷೆ, 2ನೇ ಪರೀಕ್ಷೆ June 12ರಿಂದ June 19 ನಡೀತದೆ. 3ನೇ ಪರೀಕ್ಷೆ July 29ರಿಂದ August 5ರವರೆಗೆ ನಡೆಸೋಕ್ಕೆ ತೀರ್ಮಾನ ಕೂಡ ಕೈಗೊಂಡಿದ್ದಾರೆ. ಮಂಗಳವಾರ ಇದನ್ನು ಡಿಸಿಷನ್ ತಗೊಂಡಿದ್ದಾರೆ. ಇದರಿಂದ ಸಾಕಷ್ಟು 32 ಲಕ್ಷ ವಿದ್ಯಾರ್ಥಿಗಳಿಗೆ ಇದರಿಂದ ಅನುಕೂಲ ಆಗಿಕೊಳ್ಳುತ್ತೆ ಅಂತ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಇದು ಇವತ್ತಿನ ಮುಖ್ಯವಾದ ಮಾಹಿತಿ. ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ, ಶೇರ್ನ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.